ನಮ್ಮ ಹೆಸರು ನಾಗಪ್ಪ ಸರ್. ದುಷ್ಕಾಲ ಬಿದ್ದಿತ್ತು ಸರ್, ಬೆಳೆ ಇರಲಿಲ್ಲ, ಮಳೆ ಇರಲಿಲ್ಲ, ಏನೂ ಇರಲಿಲ್ಲ. ಎರಡು ವರ್ಷ ಏನು ಇರಲೇ ಇಲ್ಲ, ಬೆಳೆನೇ ಇಲ್ಲ, ಏನು ಭತ್ತ ಬೆಳೆದಿಲ್ಲ. ಜಮೀನೆ ಅಲ್ಲಿ ಕಂಪ್ನಿ ಒಳಗೆ ಕೊಟ್ರ ಎಷ್ಟೋ ಎಕರೆ. ಹಾಂ, ಈಗ ಥರ್ಮಲ್ ಅಂದ್ರೆ ಕಂಪ್ನಿನೇ ಇರೋದು. ರೈತರ ಬಳಿ ಏನು ಕೆಲಸ ಇಲ್ಲರಿ ಸರ್. ಈಗ ಹಚ್ಚಲಿಕ್ಕೆ ಕೆಲಸ ಏನದ? ಏನೇ ಇಲ್ಲ. ಬಿತ್ತದ ಬಂದದ ಟ್ಯಾಕ್ಟ್ರಿ ಬಿತ್ತದ, ಗಳೆ ಹೊಡೆದ ಬಂದ ಟ್ಯಾಕ್ಟ್ರಿ ಗಳೆ ಹೊಡಿತದ. ಈ ಆಳು ಏನು ಅದು? ಅದಕ್ಕೆ ಒಂದು ಇಬ್ಬರು ಮೂವರ, ಅದಕ್ಕೆ ಬೀಜ ಪೂಜೆ ಹಾಕೋದಕ್ಕೆ ಮಾಡೋಕೆ ಒಂದು ಇಬ್ಬರು ಇಲ್ಲ, ನಾಲ್ಕು ಮನೆ ಕಳಿಸ್ತ. ಇಲ್ಲಿ 72 ಗುರು ಅಲ್ಲಿ ಇದ್ದೀವಿ ಸರ್. ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾವು ಹೊಟ್ಟೆಪಾಡಿಗೆ ಎಲ್ಲ ಕೂಲಿ ಮಾಡೋಕೆ ಹೋಗಿದ್ವಿ. ದುಡ್ಡು ಕಾಸಿಲ್ಲದ ಬಿನ ತಿಕ್ಕಿಟ್ಲೆ ಹೋಗಿ ಸರ್. ನಾವು ಇವು ಕೂಲಿ ಕೆಲಸ, ಗಾರೆ ಕೆಲಸ, ಸಿಮೆಂಟ್ ಇಟ್ಟಂಗಿ ಎಲ್ಲ ಕಲ್ಲು ಕಾಂಕ್ರೀಟ್ ಹಾಕೋವು ಕೂಲಿ ಕೆಲಸ. ಬೆಂಗಳೂರಿನ ಎಲ್ಲ ವಯಸ್ಸದವರು, ನಮ್ಮಂಥ ವಯಸ್ಸಾದವರು ಬೆಂಗಳೂರು ಅಲ್ಲ. ಭಾಳ ಕಷ್ಟ ಸರ್ ಅಲ್ಲಿ ಕೆಲಸ. ಸ್ವಲ್ಪ ಜಮೀನು ಅದ, ನಾನು ಬಬ್ಬನೇ ಬರ್ದೋದು ಹೋಗೋದು ಮಾಡಿನಿ. ಮತ್ತು ಇಲ್ಲೇನು ಕುಟುಂಬ ಇತ್ತೆ, ಇಲ್ಲಿ ಬರಬೇಕು ಹೋಗ್ಬೇಕು, ಮಕ್ಕಳು ನೋಡ್ಕೋಬೇಕು. ಹಂಗೆ ಬಂದಿನಿ ಹೋಗಿನಿ. ಅವರೆಲ್ಲ ಪರ್ಮಿನೆಂಟಾಗಿ ಇದ್ದೀರಿ, ಮನೆ ಬಂದಾರ. ಅವರು ಈ ಕುರಾನ ಬಂದಲ್ಲ, ಒಂದು 2 ವರ್ಷ ಆಯ್ತು ಇಲ್ಲಿ ಬಂದು. ಉದ್ಯೋಗ ಖಾತ್ರಿಲಿಂದೇ ನಮ್ಮ ಕೆಲಸ ಚೆನ್ನಾಗಿ ನಡೆದ, ಎಲ್ಲರೂ ಬದುಕಲತ್ತೀವಿ. ಈಗ ಉದ್ಯೋಗ ಖಾತ್ರಿ ಇದ್ದಿಲ್ಲ ಅಂದ್ರೆ ನಮ್ಮದು ರೈತರ ಬಳಿ ಏನು ಕೆಲಸ ಇಲ್ಲ. ಇದು ಇರಲಿಲ್ಲ ಅಂದ್ರೆ ಮತ್ತೆ ಊರು ಬೆಂಗಳೂರು ಬಿಡ್ಬೇಕಾಗ್ತೈತಿ ಸರ್. ಇದು ಆಯ್ತೈತೆ, ನಮ್ಗೆ ಚೆನ್ನಾಗದ. ಏನು ಒಂದು 800-900 ಜನ ಅದ ಸರ್. ಎಲ್ಲರೂ ಸಾಯೋರು ಬಂದು ಬದುಕೋರು ಬಂದರು, ಎಲ್ಲರೂ ಬಂದರು ಬರ್ತಾರೆ. ಇಲ್ಲ ಅದ್ರಾಗ ಎಲ್ಲ ತುಂಬ ಕೆಲಸ ಆಗಿದೆ ನಮ್ಗೆ. ಇಲ್ಲ ಅಂದ್ರೆ ನಾವು ಭಾಳ ಹೈರಾಣ ಐತ್ರಿ. ಕಾಫಿ ಕುಡಿಯ ಕಾಸು ಇರಲಿಲ್ಲ ಸರ್ ನಮ್ಗೆ. ದುಡ್ಡು ನಮ್ಗೆ ಮಿಸ್ ಆಗಲ್ಲ. ಒಂದಿನ ಲೇಟ್ ಆದ್ರೆ ಮತ್ತೆ ಮಾರನೇ ದಿನರೇ ಬಂದು ಬೀಳ್ತಾವ ದುಡ್ಡು ನಮ್ಗೆ. ನಮ್ಮ ಕೈಗೆ ಯಾರು ದುಡ್ಡು ಕೊಡೋದಿಲ್ಲ. ಗೌರ್ಮೆಂಟ್ ದುಡ್ಡು ಹಾಕ್ತದೆ. ಗೌರ್ಮೆಂಟ್ಲಿಂದ ನಾವು ಪಾಸ್ಬುಕ್ಲಿಂದ ತೊಗೋತೀವಿ ಬ್ಯಾಂಕಿಗೆ ಹೋಗಿ. ಅದೇನು ತೊಂದರೆ ಇಲ್ಲ ಸರ್. ಎಲ್ಲರಿಗೂ ವಯಸ್ಸಾದವನಿಗೆ ಅಷ್ಟೇ, ವಯಸ್ಸಾದ ಮುದುಕಿಗೆ ಅಷ್ಟೇ, ಎಲ್ಲರಿಗೂ ಅಷ್ಟೇ. ನಮ್ಗೆ ನೀಡಿಕೆಯಾಗದು ನೀರು ಬೇಕು, ಬಾಯಾರಿಕೆಯಾಗದಂದ್ರೆ ಎಲ್ಲ ತಿರುಗಾಡಿ ಹಾಕುತ್ತದೆ. ಒಂದು ಮನುಷ್ಯ ಹಾಕ್ತಲ್ಲ, ಅವನೇನು ಅದೇ ಕೂಲಿ, ಯಾರೇ ಕೂಲಿ ಅಲ್ಲ. ನಾವು ಮಾಡಿದ್ರೆ ಕೂಲಿ ಮಾತ್ರ ಒಂದೇ ದಿವಸ ಬರ್ಲಕ್ಕೆ ಒಂದು ದಿವಸ ಪೇಮೆಂಟ್ ಅಲ್ಲಿ ಇದ್ದಿರ್ತದೆ. ಉದ್ಯೋಗ ಖಾತ್ರಿಲಿಂದೇ ನಮ್ಮ ಕೆಲಸ ಚೆನ್ನಾಗಿ ನಡೆದ, ಎಲ್ಲರೂ ಬದುಕಲತ್ತೀವಿ. ಈಗ ಉದ್ಯೋಗ ಖಾತ್ರಿ ಇದ್ದಿಲ್ಲ ಅಂದ್ರೆ ನಮ್ಮದು ರೈತರ ಬಳಿ ಏನು ಕೆಲಸ ಇಲ್ಲ. ಉದ್ಯೋಗ ಖಾತ್ರಿ ನಮ್ಮ ಪುಣ್ಯ. ಈ ಉದ್ಯೋಗ ಖಾತ್ರಿ ಅವ್ರಿಗೆ ಅದು JCB ಇದ್ದಿದ್ದಿಲ್ಲ, ಏನು ಮಾಡಿಸ್ಬೋದಿತ್ತಲ್ಲ. ಬಡವ್ರು ಬದುಕಲಿ ಅಂತ ಇದು ಉದ್ಯೋಗ ಖಾತ್ರಿ ಇಟ್ಟಾರೆ. ಯಪ್ಪ ಉದ್ಯೋಗ ಖಾತ್ರಿ ಇದ್ದಿಲ್ಲ, ನಾವು ಸತ್ತೋತಿದ್ದೀವಿ ಸರ್. ನೆಮ್ಮದಿಯ ಜೀವನವನ್ನರಸುತ್ತಾ ನಡೆಯುವ ನಾಗಪ್ಪನಂಥ ಜೀವಗಳಿಗೆ ಇಂದು ನೆಮ್ಮದಿಯ ನೆರಳು ನೀಡುತ್ತಿದೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ.